ಒಂದು ಆದೇಶವನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ಗುಜರಾತ್ ಹೈಕೋರ್ಟ್ ಸಹಿತ ಒಂದು ಮಹತ್ವಪೂರ್ಣ ಒಂದು ಆದೇಶವನ್ನು ಕೊಟ್ಟು ನಿರ್ದಿಷ್ಟವಾದ ದಾಖಲೆಗಳ ಆಧಾರದ ಮೇಲೆ ಸಾಗುವಳಿ ಹಕ್ಕನ್ನು ಅರಣ್ಯ ಕಾಯ್ದೆ ಅಡಿಯಲ್ಲಿ ಮಾಡ್ತಾ ಇರುವುದು ಇದು ಕಾನೂನು ಬಾಹಿರ ಅಂತ ತೀರ್ಮಾನವನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಮಾನ್ಯವಾಗಿ ಸುಮಾರು ಒಂದು 6,000 ಅರಣ್ಯ ಅತಿಕ್ರಮಣದಾರರು ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳಿಗೆ ವೈಯಕ್ತಿಕವಾಗಿ ತಕರಾರನ್ನು ಸಲ್ಲಿಸುವಂತಹ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಇಷ್ಟು ದಿನ ನಾವು ಕಾನೂನಾತ್ಮಕವಾದ ಹೋರಾಟದ ಜೊತೆಯಲ್ಲಿ ಸಂಘಟನಾತ್ಮಕ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ನಮ್ಮ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಈಗ ಒಂದು ಕಾನೂನಾತ್ಮಕ ಹೋರಾಟದಿಂದ ಒಂದು ಜನಜಾಗೃತಿಯನ್ನು ಮಾಡ್ತಾ ಇರುವುದರಿಂದ ಈ ಅಭಿಯಾನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ನಾವು ಬಯಸ್ತಾ ಇದ್ದೇವೆ. ನಮ್ಮ ಇಚ್ಛೆ ಏನಂತ ಹೇಳಿದ್ರೆ ಕಾನೂನಲ್ಲಿ ಎಲ್ಲೂ ನಿರ್ದಿಷ್ಟವಾದ ದಾಖಲೆಗಳ ಅವಶ್ಯಕತೆ ಇಲ್ಲ. ಕೇವಲ ಮೌಖಿಕ ಮತ್ತು ಫಿಸಿಕಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಫಿಸಿಕಲ್ ಇದರ ಮೇಲೆ ಭೌಗೋಳಿಕವಾಗಿ ಸಾಗಣೆ ಮಾಡಿರುವಂತಹ ಒಂದು ಚಿತ್ರಣದ ಮೇಲೆ ಮಂಜೂರಿ ಕೊಡಬೇಕು, ಇದು ಕಾನೂನು ಅಂಶ ಅಂತ ಹೇಳಿ ಈ ಅಭಿಯಾನವನ್ನು ನಾವು ಇಡೀ ಜಿಲ್ಲಾದಂತ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ತುಂಬಾ ಸಂತೋಷವಾಗ್ತಾ ಇದೆ. ಜಿಲ್ಲಾಧಿಕಾರಿ ಸಲ್ಲಿಸ್ತಾ ಇದ್ದೇವೆ, ಯಾಕಂದ್ರೆ ಅರಣ್ಯ ಅತಿಕ್ರಮಣದಾರರಿಗೆ ಇಲ್ಲಿಂದ ಕಾರವಾರಕ್ಕೆ ಹೋಗಿ ಕೊಡುವಂತ ಆರ್ಥಿಕ ವೆಚ್ಚವನ್ನು ಬರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಎಲ್ಲಾ ತಾಲೂಕು ಕೇಂದ್ರದಲ್ಲೇ ಜಿಲ್ಲಾಧಿಕಾರಿಗೆ ಉಲ್ಲೇಖವಾಗಿರುವಂತಹ ಈ ತಕರಾರು ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಇದು ಒಂದು 29 ವರ್ಷ ಹೋರಾಟದಲ್ಲಿ ಒಂದು ಐತಿಹಾಸಿಕ ಹೋರಾಟದ ಹೆಜ್ಜೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಯಶಸ್ಸಿನ ಹತ್ತಿಗೆ ಹೋಗಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಮ್ಮ ಇಚ್ಛೆ ಅಷ್ಟೇ, ಕೊನೆಯ ಒಬ್ಬ ಅರಣ್ಯ ಅತಿಕ್ರಮಣದಾರರಿಗೂ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಕಾನೂನಾತ್ಮಕ ಹೋರಾಟಕ್ಕೆ ನಾವು ನಾಂದಿ ಹಾಡಿದ್ದೇವೆ. ಪರಿಹಾರ